हलो फ्रेंड्स वेलकम बैक टू माय चैनल नानू निम्म रोहित इवत्तिन वीडियो दल्ली यूट्यूब इंद ओंदु होस्तागि अपडेट बंदिदे आ ओंदु अपडेट एनु अंत तिळ्कोण अदक्कू मुंचे नीवेनादरू फस्ट टाइम नम्म ओंदु यूट्यूब चानल ना नोड्तिद्रे दयविट्टु नोड्तिरतक्कंत प्रतियोब्बरू कूड सब्स्क्राइब माड्कोंडु पक्कदल्ले इरतक्कंत बेल ऐकान मेले क्लिक माडोर मुखांतर सपोर्ट माडि वीडियो इष्ट आद्रे वीडियोगे ओंदु लाइक माडि ಯೂಟ್ಯೂಬಲ್ಲಿ ಬರ್ತಿರ್ತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ನಾವು ಯಾವುದೇ ಒಂದು ಚಾನಲ್ ವೀಡಿಯೋಸ್ನ ಓಪನ್ ಮಾಡಿದ್ರೆ ನಮಗೆ ವೀಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಅಲ್ಲಿ ಎಲ್ಲ ಮಿಕ್ಸಪ್ ಆಗಿ ಶೋ ಆಗ್ತಿತ್ತು. ಲೈಕ್ ಯಾವ ಥರ ಅಂದರೆ ನಾವೀಗ ಲಾಂಗ್ ವೀಡಿಯೋಸೇ ಮಾಡಿರಲಿ ಅಥವಾ ಶಾರ್ಟ್ ವೀಡಿಯೋಸ್ ಮಾಡಿರಲಿ ಅಥವಾ ಲೈವ್ ಮಾಡಿರಲಿ ಪ್ರತಿಯೊಂದು ಕೂಡ ಮಿಕ್ಸಪ್ ಆಗಿ ಶೋ ಆಗ್ತಿತ್ತು. ನಾವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದ್ರೆ ನಾನು ಮಾಡ್ತಿರ್ತಕ್ಕಂಥ ಶಾರ್ಟ್ ವೀಡಿಯೋಸ್ ಆಗಿರ್ಬೋದು ಲೈವ್ ವೀಡಿಯೋಸ್ ಆಗಿರ್ಬೋದು ಪ್ರತಿಯೊಂದು ಸಹ ಈಗ ಮಿಕ್ಸಪ್ ಆಗಿ ಶೋ ಆಗ್ತಿತ್ತು. ಬಟ್ ಇವಾಗ ಬರ್ತಿರ್ತಕ್ಕಂಥ ಯೂಟ್ಯೂಬ್ ಅಪ್ಡೇಟ್ ಏನಪ್ಪ ಅಂದರೆ ಬೇರೆ ಬೇರೆ ಟ್ಯಾಬು ಬೇರೆ ಬೇರೆ ಆಪ್ಷನ್ಗಳು ಶೋ ಆಗ್ತವೆ ಫ್ರೆಂಡ್ಸ್. ಯಾ ಲೈಕ್ ಯಾವ ಥರ ಅಂದರೆ ನಿಮಗೆ ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೀನಿ ನೋಡಿ. ಈಗ ವೀಡಿಯೋಸ್ ಪಕ್ಕ ಇನ್ನೊಂದು ಶಾರ್ಟ್ಸ್ ಅನ್ನೋ ಆಪ್ಷನ್ನು ಜೊತೆಗೆ ಲೈವ್ ಅನ್ನತಕ್ಕಂಥ ಆಪ್ಷನ್ನು ಬರುತ್ತೆ. ಈಗ ನಾವು ಲಾಂಗ್ ವೀಡಿಯೋಸ್ನ ಮಾಡಿದರೆ ಲೆಂತಿ ವೀಡಿಯೋಸ್ನ ಮಾಡಿದರೆ ವೀಡಿಯೋಸಲ್ಲಿ ಅದು ಆ್ಯಡ್ ಆಗುತ್ತೆ. ವೀಡಿಯೋಸ್ ಮಾತ್ರ ಅಲ್ಲಿ ವೀಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಓನ್ಲಿ ಲಾಂಗ್ ವೀಡಿಯೋಸ್ ಮಾಡಿರೋ ಮಾತ್ರ ಶೋ ಆಗ್ತವೆ. ಹಾಗೆಯೇ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಶಾರ್ಟ್ ವೀಡಿಯೋಸ್ಗಳು ಮಾತ್ರ ನಾನು ಯಾವ್ಯಾವ ಒಂದು ಶಾರ್ಟ್ಸ್ ವೀಡಿಯೋಸ್ನ ಮಾಡಿದ್ದೀನೋ ಆ ಒಂದು ಶಾರ್ಟ್ ವೀಡಿಯೋಸ್ಗಳು ಮಾತ್ರ ಶೋ ಆಗ್ತವೆ. ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಪ್ರತಿಯೊಂದು ಲೈವ್ಗಳು ಕೌಂಟ್ ಆಗಿ ಅಲ್ಲಿ ಶೋ ಆಗ್ತವೆ. ಬರೀ ಲೈವ್ ಅಷ್ಟೇ ಓಪನ್ ಆಗ್ತವೆ, ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರೀ ಶಾರ್ಟ್ಸ್ ಓಪನ್ ಆಗ್ತವೆ, ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬರೀ ಲಾಂಗ್ ವೀಡಿಯೋಸ್ ಅಷ್ಟೇ ಓಪನ್ ಆಗ್ತವೆ. ಈ ರೀತಿಯಾದಂಥ ಅಪ್ಡೇಟು ಯೂಟ್ಯೂಬಲ್ಲಿ ಮುಂದೆ ಬರ್ತಾ ಇದೆ. ಈ ಅಪ್ಡೇಟ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಈ ಒಂದು ಅಪ್ಡೇಟು ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ತುಂಬ ಇಷ್ಟ ಆಯಿತು ಅಂದರೆ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವೀಡಿಯೋ ನೋಡಿದಂಥ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಧನ್ಯವಾದಗಳು. ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.